ಪುನೀತ್ ನೆನೆದು ರಮೇಶ್ ಅರವಿಂದ್ ಭಾವುಕರಾಗಿದ್ದಾರೆ. 100 ಚಿತ್ರ ಸುದ್ದಿಗೋಷ್ಠಿಗೂ ಮುನ್ನ ಅಪ್ಪುಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು. ರಮೇಶ್ ರಚಿತಾರಾಮ್ ಅಭಿನಯದ ಸಿನಿಮಾ ಇದು. ಈ ಸಿನಿಮಾಕ್ಕೂ ಮುಂಚೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು. ಶ್ರದ್ಧಾಂಜಲಿಯನ್ನ ಸಲ್ಲಿಸುವಂತಹ ವೇಳೆ ಭಾವುಕರಾಗಿದ್ದಾರೆ ರಮೇಶ್ ಅರವಿಂದ್. 100 ಚಿತ್ರ ಸುದ್ದಿಗೋಷ್ಠಿಗೂ ಮುನ್ನ ಅಪ್ಪುಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು. ರಮೇಶ್ ರಚಿತಾರಾಮ್ ಅಭಿನಯದ ಸಿನಿಮಾ ಇದು. ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ರಮೇಶ್ ಭಾವುಕರಾಗಿ ಮಾತನಾಡಿದರು. ಗುರುಕಿರಣ್ ಮನೆಯಲ್ಲಿ 2 ಗಂಟೆಗಳ ಕಾಲ ನಾವು ಮಾತನಾಡಿದ್ವಿ. ಅಂದು ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿದಂತ ವ್ಯಕ್ತಿ ಮರುದಿನ ಇಲ್ಲ ಅಂದ್ರೆ ಹೇಗೆ? ಪುನೀತ್ ಜೊತೆಗಿನ ಒಡನಾಟವನ್ನ ರಮೇಶ್ ಅರವಿಂದ್ ಸ್ಮರಿಸಿದ್ದಾರೆ. ಗುರುಕಿರಣ್ ಅವರ ಮನೆಯಲ್ಲಿ ಬರ್ಡೇ ಪಾರ್ಟಿ ಆಗಿತ್ತು. 2 ಗಂಟೆಗಳ ಕಾಲ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿದ್ವಿ ನಾವು. ಆ ಘಳಿಗೆಗಳನ್ನು ಹೇಗೆ ಮರೆಯೋದಕ್ಕೆ ಸಾಧ್ಯ ಅಂತ ಹೇಳಿ ಭಾವುಕರಾಗಿ ಮಾತನಾಡಿದ್ರು. ಪುನೀತನ್ನ ನೆನೆದು ಭಾವುಕರಾಗಿದ್ದಾರೆ ರಮೇಶ್ ಅರವಿಂದ್. 100 ಚಿತ್ರ ಸುದ್ದಿಗೋಷ್ಠಿಗೂ ಮುನ್ನ ಅಪ್ಪುಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ರಮೇಶ್ ಅರವಿಂದ್ ರಚಿತಾರಾಮ್ ಅಭಿನಯದ ಸಿನಿಮಾ ಇದು. ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ರಮೇಶ್ ಭಾವುಕರಾಗಿ ಮಾತನಾಡಿದ್ರು. ಗುರುಕಿರಣ್ ಮನೆಯಲ್ಲಿ 2 ಗಂಟೆಗಳ ಕಾಲ ನಾವು ಮಾತನಾಡಿದ್ವಿ. ಅಂದು ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿದಂಥ ವ್ಯಕ್ತಿ ಮರುದಿನವೇ ಇಲ್ಲ ಅಂದರೆ ಹೇಗೆ? ಪುನೀತ್ ಜೊತೆಗಿನ ಒಡನಾಟಗಳನ್ನು ಸ್ಮರಿಸಿಕೊಂಡು ನಟ ಅರವಿಂದ್ ಭಾವುಕರಾದರು. ಈಗ 100 ಮಾತು ಒಂದು ಕೆಂಪು ಇದೇ ಥರ ಒಂದು ಕೆಂಪು ಕುರ್ಚಿಯಲ್ಲಿ ಅವ್ರು ಕೂತಿದ್ರು. ಅವ್ರ ಕತೆನ ಕರ್ನಾಟಕದಲ್ಲ ನಾನು ಕೇಳಿದ್ರು. ನಂದು ಅಫ್ಕೋರ್ಸ್ ಅಪ್ಪು ಜೊತೆ ಹಲವು ನೆನಪಿದೆ. ಫಸ್ಟ್ ಫಿಲಮ್ ಅಪ್ಪು ಸಕ್ಸಸ್ ಫಂಕ್ಷನ್ಗೆ ರಜನಿ ಸಾರು ನಾವೆಲ್ಲ ಗೆಸ್ಟ್ ಆಗಿ ಮಾತಾಡಿದ್ದೆ ಮಾಡಿದ್ದೆ. ನಂತರ ನಾವು ಬೇರೆ ಬೇರೆ ಫ್ಯಾಮಿಲಿ ಮೀಟಿಂಗ್ಸ್ ಅಲ್ಲಿ ಅದೆಲ್ಲದಕ್ಕಿಂತ ಸರ್ ಅದು ಪ್ರೀವಿಯಸ್ ಡೇ ಗುರುಕಿರಣ್ ಮನೆಯಲ್ಲಿ ಊಟ ಕರೆದಿದ್ರು. ಗುರು ನಾನು ಅಪ್ಪು ನನ್ನ ಹೆಂಡತಿ ಅರ್ಚನಾ ಅವ್ರ ಹೆಂಡತಿ ಅಶ್ವಿನಿ ಒಂದು ಕಾರ್ ಕೂತಿದ್ವಿ. 2 ಗಂಟೆ ಕಾಲ ನಾನು ಮಾತಾಡಿದ್ದೀನಿ. ಇಷ್ಟು ದಿನ ಅಪ್ಪು ಜೊತೆ ಮಾತಾಡಿದ್ದೀನಿ, ಎಲ್ಲೆಲ್ಲೋ ಮಾತಾಡಿದ್ದೀನಿ. ಆ ಥರ ಒಂದು ಕನೆಕ್ಷನ್ನು ಕಣ್ಣಲ್ಲಿ ಕಣ್ಣಿಟ್ಟು 2 ಅವರ್ಸ್ ಮಾಡಿದ್ದೆ ವ್ಯಕ್ತಿ ಮುಂದಿನ ದಿನ ಆ ಕಣ್ಣಿಗೆ ದಾನವಾಗಿ ಕೊಡ್ತಾರೆ ಅನ್ನೋದು. ಸೊ ಈ ಸಡನ್ನೆಸ್ ಇದೆಯಲ್ಲ, ಒಂದು ಆ ವಯಸ್ಸು 46 ವಯಸ್ಸು, ಇನ್ನೊಂದು ಆ ಸಡನ್ ಆಗಿ ನಿನ್ನೆ ನೈಟ್ ನೋಡಿದ್ದೀನಿ ಅಷ್ಟು ಜನ ಮಾತಾಡಿದ್ರು ಅನ್ನ ಮಾತಾಡಿದ ವಿಷಯ ಕೆಲವರ ನನಗೆ ಈ ಅನ್ಸುತ್ತೆ. ಏನು ಕೋಇನ್ಸಿಡೆನ್ಸ್ ಅಂತ ನಾನು ಹತ್ರ ಕಲ್ಪಿಸ್ಕೊಳ್ತಿದ್ದೀನಿ. ನಾವು ಒಂದು ಊಟದ ವೇಳೆ ಅಂದಮೇಲೆ ಪಾರ್ಟಿ ಅಂದಮೇಲೆ ಬೇರೆ ಬೇರೆ ವಿಷಯಗಳು ಮಾತಾಡ್ತೀವ, ಏನೋ IPL ಬಗ್ಗೆ ಮಾತಾಡ್ತೀವಿ, ಅಥವಾ ಫಿಲಮ್ ಬಗ್ಗೆ ಮಾತಾಡ್ತೀವಿ, ದಿಢೀರ್ ಏನೇನೋ ಮಾತಾಡಿದ್ರು. ನಾವು ನಾನು ಇಲ್ಲಿ ಕೂತಿದ್ದೀನಿ, ಅಪ್ಪು ಇಲ್ಲಿ, ನಾನು ಅಪ್ಪು ಮಾತಾಡ್ತಿದ್ದೀನಿ, ಅನಿರುದ್ಧ ಬೇರೆ